ಯಸ್ ಈಗ ಮುಂದಿನ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಎಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಏಳುರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಶಾಸಕರುಗಳನ್ನ ಸಾಧಿಸಿದ್ರು ಬಟ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಅಕ್ಟೋಬರ್ ಸರ್ವೆ ಸಂದರ್ಭದಲ್ಲಿ ಬಿಜೆಪಿ ಐದು ಕಾಂಗ್ರೆಸ್ ಮೂರರಲ್ಲಿತ್ತು ಇತ್ತು ಬಟ್ ನವೆಂಬರ್ ಕತೆ ಏನು ಎತ್ತ ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಮೊದಲ ಕ್ಷೇತ್ರ ಬೆಳತಂಗಡಿ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಕಾಂಗ್ರೆಸ್ ನಿಂದ ವಸಂತ್ ಬಂಗೇರ ಅವರು ಗೆಲುವು ದಾಖಲಿಸುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹರೀಶ್ ಬಿಜೆಪಿ ಬಿಜೆಪಿಯಿಂದ ಖಾತೆ ತೆರೀತಾರೆ ಹೀಗಾಗಿ ಬಿಜೆಪಿಯಿಂದ ಹರೀಶ್ ಪೂಂಜಾ ಖಂಡಿತವಲ್ಲ ಅವರಿಗೆ ಟಿಕೆಟ್ ಕಾಂಗ್ರೆಸ್ ನಿಂದ ವಸಂತ್ ಬಂಗೇರ ಮತ್ತು ರಕ್ಷಿತ್ ಶಿವರಾಮ್ ನಡುವೆ ಕಾಂಪಿಟೇಷನ್ ನಡೀತಾ ಇದೆ ಇಲ್ಲಿ ಜೆಡಿಎಸ್ ಒಂದ್ ರೀತಿಯಲ್ಲಿ ರೋಡ್ ಔಟ್ ಅನ್ಬಹುದು ಏನಾಗ್ಬೋದು ಈ ಬಾರಿ ಬೆಳತಂಗಡಿ ಹರೀಶ್ ಪೂಂಜಾ ವರ್ಸಸ್ ವಸಂತ್ ಬಂಗೇರ ರಕ್ಷಿತ್ ಶಿವರಾಮ್ ಅಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೆಡಿಎಸ್ ನೆರೆ ಇಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಇಲ್ಲಿ ವಸಂತ್ ಬಂಗೇರ ದೀರ್ಘಕಾಲದ ರಾಜಕಾರಣಿ ಸೊ ಹಿಂದೆ ಹಿರಿಯ ರಾಜಕಾರಣಿ ಕೂಡ ಹೌದು ವಸಂತ್ ಬಂಗೇರ ಅವ್ರನ್ನ ಸೋಲ್ಸಿ ಹರೀಶ್ ಪೂಂಜಾ ಇಲ್ಲಿ ಗೆದ್ರು ಇಪ್ಪತ್ತ್ ಮೂರು ಸಾವಿರಲ್ಲಿ ಈ ಬಾರಿ ಮತ್ತೆ ಹರೀಶ್ ಪೂಂಜಾ ಮತ್ತೆ ರಕ್ಷಿತ್ ಶಿವರಾಮ್ ವಸಂತ್ ಬಂಗೇರ ಅವರು ಬೀಟ್ ಮಾಡಿ ರಕ್ಷಿ ಶಿವರಾಮ್ಗೆ ಟಿಕೆಟ್ ಕೊಟ್ರೆ ಅವಕಾಶ ಕಷ್ಟ ಅಂತಿದೆ ಹೌದು ವಸಂತ್ ಬಂಗೇರ ರಾಜಕಾರಣದ ಇತಿಹಾಸ ಇದೆಯಲ್ಲ ಬಹಳ ದೊಡ್ಡದು ಇವ್ರು ಯಾರೋ ಸುಮ್ನೆ ನೆನ್ಮೊನ್ನೆ ಬಂದು ರಾಜಕೀಯ ಒಪ್ಕೊಂಡು ಹೋಗ್ಬೇಕಾಯ್ತು ವಸಂತ್ ಬಂಗೇರ ಅವರೇ ಬಡಿಗೇರ ವಸಂತ್ ಬಂಗೇರ ವಸಂತ್ ಬಂಗೇರ ಅವ್ರೆ ನಾವು ಈ ಕ್ಷೇತ್ರಕ್ಕೆ ಬರಬಹುದಾ ನಾವ್ ಈ ಕ್ಷೇತ್ರಕ್ಕೆ ಅವಕಾಶ ಆಗತ್ತಾ ನೀವು ಬಿಟ್ಟು ಕೊಡ್ತೀರಾ ಅಂತ ಬಂದಂಗ ಕಾಣ್ತಾ ಇಲ್ಲ ಇಲ್ಲಿ ಸೊ ಹಾಗಾಗಿ ಆ ಕೇಳ್ಕೊಂಡ್ ಏನೋ ಒಂದು ಅವಕಾಶ ಆಗೋದು ಕೇಳ್ಕೊಂಡ್ ಬಂದಂಗ ಕಾಣ್ತಾ ಇಲ್ಲ ಎರಡನೇ ವಿಚಾರ ಈ ಸೀನಿಯರ್ ಪೊಲಿಟೀಶಿಯನ್ ವಸಂತ್ ಬಂಗೇರ ಅವರು ಎಂಬತ್ ಮೂರಲ್ಲಿ ಬಿಜೆಪಿ ಮೇಲೆ ವಸಂತ್ ಬಂಗೇರ ಇಲ್ಲಿ ಎಂಬತ್ತೈದ್ರಲ್ಲಿ ಮತ್ತೆ ಬಿಜೆಪಿಯಿಂದ ಗೆದ್ರು ತೊಂಬತ್ನಾಕರ ಜನತಾ ದಳ ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಹದಿಮೂರಲ್ಲಿ ಕಾಂಗ್ರೆಸ್ ಇಲ್ಲಿ ಅವರು ಗೆದ್ದಿರಂತೇರ ಅವರು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಅವರು ಬಿಜೆಪಿ ಗೆದ್ದಿದ್ರು ಜನತಾ ದಳ ಗೆದ್ದಿದ್ದಾರೆ ಕಾಂಗ್ರೆಸ್ ಅಲ್ಲಿ ಕೂಡ ಗೆಲುವನ್ನ ಸಾಧಿಸಿದ್ದಾರೆ ಬಟ್ ಇಲ್ಲಿ ಹರೀಶ್ ಪೂಂಜಾ ಸರ್ವೆ ಪ್ರಕಾರ ಕಳೆದ ತಿಂಗಳು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಈ ತಿಂಗಳು ಸಹ ಇಲ್ಲಿ ಹರೀಶ್ ಪೂಂಜಾ ಮುನ್ನಡೆಯನ್ನ ಕಾಯಿಸ್ಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಮೂಡಬಿದ್ರೆ ಅಭಯ್ ಚಂದ್ರ ಜೈನ್ ಅವರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಇಂದ ಆದರೆ ದಾಖಲಿಸ್ತಾರೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಿಯಿಂದ ಉಮಾನಾಥ್ ಕೊಠ್ಯಾನ್ ಗೆಲ್ಲುವಂತಾಕಲಿಸ್ತಾರೆ ಹೀಗಾಗಿ ಪಿಯಿಂದ ಉಮಾನಾಥ್ ಕೊಠ್ಯಾನ್ ಹೆಸರು ಕಾಂಗ್ರೆಸ್ನಿಂದ ಮಿಥುನ್ ರೈ ಮತ್ತು ಐವನ್ ಡಿಸೋಸಾ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ ಏನಾಗಬಹುದು ಇಲ್ಲೇನು ಅಂತಂದ್ರೆ ಅಬಯ್ ಐವನ್ ಡಿಸೋಜ ಮಿಥುನ್ ಸ್ಟ್ರಾಂಗ್ ಆಗಿ ಕಂಡ್ರು ಕೂಡ ಇಲ್ಲಿ ಬಿಜೆಪಿ ಎರಡನೇ ವಿಚಾರ ಏನು ಅಂತಂದ್ರೆ ಉಮಾನಾಥ ಕೋಟ್ಯಾನ್ ಸದ್ಯಕ್ಕೆ ಇಲ್ಲಿ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಮುಡ್ಬಿದ್ರಿಯಲ್ಲಿ ಮಿಥುನ್ ರೈಯೇ ಆಗ್ಲಿ ಐವನ್ ಡಿಸೋಜ ಯಾರೇ ಆಗ್ಲಿ ಯಾರೇ ಆದ್ರೂ ಸಹ ಇಲ್ಲಿ ಬಿಜೆಪಿ ಮುನ್ನಡೆನ ಕಾಯ್ದುಕೊಂಡಿದೆ ಇನ್ನೊಂದಷ್ಟು ಇವ್ರು ಇಲ್ಲಿ ಕುತ್ಕೊಂಡು ಈ ಟಿಪ್ಪು ಪರವಾಗಿ ಹಿಂದೂಗಳ ಹೇಗೇನೆ ಎಷ್ಟು ಹೇಳಿಕೆ ಕೊಡ್ತಾ ಕೂತಿರೋ ಬೆಂಗಳೂರಲ್ಲಿ ಅದರ ಇಂಪ್ಯಾಕ್ಟ್ ಅಲ್ಲೊತ್ತಾರೆ ಹೌದು ಕರಾವಳಿಯಲ್ಲಿ ಕುತ್ಕೊಂಡು ಓಟ್ ಹೋಗ್ತಾರ ಜನ ಸೊ ಹಾಗಾಗಿ ಕಾಂಗ್ರೆಸ್ ಆದೇಶದಲ್ಲಿ ಆಲೋಚನೆಗಳನ್ನ ಮಾಡಬೇಕು ನಮ್ಮ ನಾಯಕರು ಕೊಡುವಂತ ಹೇಳಿಕೆಗಳು ಹೇಗೆ ಏನ್ ಕತೆ ಅಂತ ನೋಡ್ಬೇಕು ಅದನ್ನ ನೋಡ್ಲಿಲ್ಲ ಅಂತಂದ್ರೆ ಎಡ್ವರ್ಟ್ ಅನ್ಬೋಸ್ತಾರೆ ಬಟ್ ಇಲ್ಲಿ ಉಮನಾಥ್ ಅಂದ್ರೆ ಬಿಜೆಪಿ ಹೌದು ಬಿಜೆಪಿ ಮುಂದಿನ ಕ್ಷೇತ್ರ ಮಂಗಳೂರು ಉತ್ತರ ಕೃಷ್ಣ ಪಾಲೆಮ್ಮ ಬಿಜೆಪಿಯಿಂದ ಗೆಲುವಂತಾರೆ ಎರಡ್ ಸಾವಿರದ ಎಂಟರಲ್ಲಿ ಮೊಹಿನುದ್ದನ್ ಕಾಂಗ್ರೆಸ್ ನಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭರತ್ ಶೆಟ್ಟಿ ಅವರು ಗೆಲುವಂತ ಹಾಕಲಿಸ್ತಾರೆ ಈ ಬಾರಿ ಕೂಡ ಭರತ್ ಶೆಟ್ಟಿಗೆ ಟಿಕೆಟ್ ಕಾಂಗ್ರೆಸ್ ನಲ್ಲಿ ಕನ್ಫ್ಯೂಷನ್ ಮೊಹಿನುದ್ದನ್ ಬಾವಿದ ಕನ್ಫರ್ಮ್ ಆದ್ರೂ ಒಂದರ್ಶನ ಹೆಸರು ಕೇಳ ಬರ್ತಾ ಇದೆ ಸತ್ಯಾಜಿ ಸೂರತ್ ಕಲ್ಲು ಮತ್ತೆ ಹಿದಾಯತ್ ಅಲ್ಲಿ ಅಲ್ಲಿ ಮೊಹಿನದ್ ಭಾವ ಕ್ಲಿಯರ್ ಆಗುತ್ತೆ ಅಂತಿರೋದು ಎಸ್ ಮೊಯ್ದಿನ್ ಬಾಬಾ ಅಥವಾ ಇದೇ ಸಚಿವ ಲೆಕ್ಕಾಚಾರಗಳಿದ್ರು ಸಹ ಬಿಜೆಪಿ ಲೆಕ್ಚರರ್ ಅವ್ರಿಗೆ ಚುನಾವಣೆಗಳನ್ನ ಹೆಂಗ್ ಮಾಡೋದು ಅಂತ ಸಂಘ ಭರತ್ ಶೆಟ್ಟಿ ಚುನಾವಣಾ ಎಕ್ಸ್ಪರ್ಟ್ ಅಲ್ಲ ಸಂಘ ಪರಿವಾರ ಹೌದು ಅಲ್ಲಿ ಇದ್ ಮಾಡುತ್ತೆ ಎರಡ್ ಸಾವಿರದ ಎಂಟಲ್ ಗೆದ್ದಂತ ಕೃಷ್ಣ ಪಾಲೆ ಮರು ಮಿನಿಸ್ಟರ್ ಆಯ್ತಾರೆ ಅವ್ರಿಗೆ ಟಿಕೆಟ್ ನ ಮಿಸ್ ಮಾಡಿ ಟಿಕೆಟ್ ಕೊಟ್ಟಿರೋದು ಅಲ್ಲಿ ಸಂಘ ಸ್ಟ್ರಾಂಗು ಪಕ್ಷ ಸ್ಟ್ರಾಂಗು ಅವ್ರು ನಿರ್ಧಾರ ಮಾಡ್ತಾರೆ ಭರತ್ ಶೆಟ್ಟಿ ಅವರು ಕಳೆದ ತಿಂಗಳ ಸಭೆಯಲ್ಲಿ ಕೂಡ ಮುನ್ನಡೆಯನ್ನು ಕಾಯ್ಸ್ಕೊಂಡಿದ್ರು ಈ ತಿಂಗಳು ಸಹ ಮುನ್ನಡೆ ಕಾಯಿಸ್ಕೊಂಡ್ರು ಯಾವ ಕಾರಣಕ್ಕೆ ಇಲ್ಲಿ ಅಲ್ಪಸಂಖ್ಯಾತರ ಒಂದ್ ಕಡೆ ಒಂದು ಈ ತರದ ವೋಟಿಂಗ್ ಏನಾಗುತ್ತೆ ಆ ಲೆಕ್ಕಲ್ಲ ಅದಾಗುತ್ತೆ ಆಮೇಲೆ ಅಲ್ಲಿ ಕ್ಲಿಯರ್ ಕಟ್ ಚುನಾವಣೆಗಳು ಇಲ್ಲಿ ಎರಡ್ ಸಾವಿರದ ಹದಿಮೂರು ಚುನಾವಣೆ ಕಳ್ಕೊಂಡಿದ್ದ ಕಾರಣಗಳು ಬೇರೆ ಅವರು ಅವರು ಪುನರ್ ವೆಂಕಟನೇ ಉದ್ಭವ ಆಗಿರ್ತಕ್ಕಂಥ ಕ್ಷೇತ್ರ ಇದು ಸೊ ಇಲ್ಲಿ ಮತ್ತೆ ನಮ್ಮ ಅಕ್ಟೋಬರ್ ಸರ್ವೆಲ್ ಕೂಡ ಭರತ್ ಶೆಟ್ಟಿ ಮುನ್ನಡೆ ಇತ್ತು ನವೆಂಬರ್ಲೂ ಸಹ ಭರತ್ ಶೆಟ್ಟಿ ಅಂದ್ರೆ ಬಿಜೆಪಿ ಮಂಗಳೂರು ನಾರ್ತ್ ಅಲ್ಲಿ ಮುನ್ನಡೆಯನ್ನ ಕಾಯ್ದು ಇನ್ನ ಮಂಗಳೂರು ದಕ್ಷಿಣ ಬಿಜೆಪಿಯಿಂದ ಯೋಗೇಶ್ ಭಟ್ ಅವರು ಎರಡ್ ಸಾವಿರದ ಎಂಟು ಕಾಂಗ್ರೆಸ್ನ ಲೋಬೋ ಅವರು ಎರಡ್ ಸಾವಿರದ ಹದಿಮೂರು ಹಾಗೆ ವೇದವ್ಯಾಸ ಕಾಮತ್ ಅವರು ಬಿಜೆಪಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲುವಂತ ಕಲ್ಸ್ತಾರೆ ಬಿಜೆಪಿಯಿಂದ ವೇದವ್ಯಾಸ ಕಾಮತ್ ಅರೆ ನಲ್ಲಿ ಲೋಬೋ ಜೊತೆಗೆ ಪದ್ಮರಾಜನ್ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಏನಾಗ್ಬೋದು ಇಲ್ಲ ಇಲ್ಲಿ ಟಿಕೆಟ್ ಕೇಳಿ ಎಲ್ಲ ಪಾರ್ಟಿ ಕೇಳ್ತಿರ್ತಾರೆ ನಡೀತಾ ಇರ್ತಾರೆ ಬಿಜೆಪಿ ಕೇಳದೆ ಚೇಂಜ್ ಮಾಡೋದು ಕಾಂಗ್ರೆಸ್ ಅಲ್ಲಿ ಕೇಳ್ಕೋಬೇಕು ಕೇಳ್ತಾ ಇರ್ತಾರೆ ಅಲ್ಲ ತರದೇ ನಿರೀಕ್ಷೆ ಯಾರು ಸೌಂಡ್ ಮಾಡಿ ಗ್ರೌಂಡ್ ಅವ್ರು ಟಿಕೆಟ್ ಕೊಡ್ತಾರೆ ಇಲ್ಲಿ ಲೋಬೋ ಮತ್ತೆ ನಡುವೆ ಇದೆ ಸೊ ಲೋಬೋಗೆ ಬಹು ಏನಾಗತ್ತೆ ಏನೇ ಆದ್ರೂ ಟಿಕೆಟ್ ಯಾರಿಗೆ ಕೊಟ್ರು ವೇದ ವ್ಯಾಸ ಕಾಮತ್ ಎರಡನೇ ಬಾರಿ ಮುಂದೆ ಹೋಗ್ಬೋದು ನಾನು ಆಗ್ಲೇ ಹೇಳಿದೆ ನಾರ್ತ್ ಅಲ್ಲಿ ಯೋಗ್ಯ ಇವರು ಕೃಷ್ಣ ಪಾಲಿಗೆ ಮಿಸ್ ಮಾಡಿ ಬರಶೆಟ್ಟಿಗೆ ಕೊಟ್ರು ಹಂಗೆ ಮಂಗಳೂರು ಸೌತ್ ಅಲ್ಲೂ ಅಷ್ಟೇ ಯೋಗೇಶ್ ಗೆ ಮಿಸ್ ಮಾಡಿ ವೇದ ವ್ಯಾಸ ಕಾಮತ್ ಹಾಗಾಗಿ ವೇದ ವ್ಯಾಸ ಕಾಮತ್ ಇಲ್ಲಿ ಎರಡನೇ ಬಾರಿ ಮತ್ತೆ ವಿಧಾನಸಭಾ ಮೆಟ್ಲತ್ತಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅಂದ್ರೆ ಅಪ್ ಟು ಚುನಾವಣೆ ಎಲೆಕ್ಷನ್ ಒಂದು ಟ್ರೆಂಡ್ ಸೆಟ್ ಮಾಡ್ಕೊಂಡಿದ್ದಂಗೆ ಕಾಣ್ತಾ ಇದೆ ಬಿಜೆಪಿ ಅವರು ಭಾಗದಲ್ಲಿ ಅಕ್ಟೋಬರ್ ಸರ್ವೆಲ್ ಕೂಡ ಇಲ್ಲಿ ಮುಂದೆ ಇತ್ತು ಬಿಜೆಪಿ ನವೆಂಬರ್ ಸರ್ವೆಲ್ಲೂ ಸಹ ಮಂಗಳೂರು ಸೌತ್ ಅಲ್ಲಿ ಬಿಜೆಪಿ ಇನ್ನ ಮಂಗಳೂರು ಕಾಂಗ್ರೆಸ್ ಯು ಟಿ ಖಾದರ್ ಯು ಟಿ ಖಾದರ್ ಯು ಟಿ ಖಾದರ್ ಮೂರು ಬಾರಿ ಕೂಡ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸಿದ್ರು ಆದ್ರೆ ಈ ಬಾರಿ ಕೂಡ ಬಿಜೆಪಿಯಲ್ಲಿ ಟಿಕೆಟ್ ಗೆ ಒಂದಷ್ಟು ಕಾಂಪಿಟೇಷನ್ ಇದೆ ಸಂತೋಷ್ ಹಾಗೆ ಶರಣ್ ಪಂಪೆಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಏನಾಗಬಹುದು ಇದು ಇಲ್ಲಿ ಗೆಲುವು ಫಿಕ್ಸ್ ಹೌದು ಗೆದ್ದಿರೋದು ಅವರು ಹತ್ತೊಂಬತ್ತು ಸಾವಿರ ಲೀಡಲ್ಲಿ ಸಂತೋಷ್ ಕುಮಾರ್ ಇರ್ಬೋದು ಶರಣ್ ಪಂಪೆಲ್ ಕೊಟ್ಟರೆ ಇನ್ನೊಂದು ನಂತರ ಕಡಿಮೆ ಆಗ್ಬೋದು ಅಷ್ಟೇ ಖಾದರ್ ಗೆಲುವಿನ ನಂತರ ಕಡಿಮೆ ಆಗ್ಬೋದು ಇನ್ನೊಂದು ಚೇಂಜಸ್ ಆಗ್ಬಹುದು ಎಸ್ ಟಿ ಪಿ ಇನ್ನೂ ಕ್ಯಾಂಡಿಡೇಟ್ ಹಾಕಿ ಅವರೊಂದ್ ಇಪ್ಪತ್ತು ಸಾವಿರ ಓಟ್ ತಕೊಂಡ್ರೆ ಇಲ್ಲಿ ಬಿಜೆಪಿ ಗೆಲ್ಬಹುದು ಹೌದು ಬಟ್ ಆಗೋ ಲಕ್ಷಣ ಗೋಚರ ಆಗ್ತಾ ಇಲ್ಲ ಇಲ್ಲಿ ಸದ್ಯಕ್ಕೆ ಯುಟಿ ಖಾದರ್ ಅವರು ಕಳೆದ ಸರ್ವೇಲೂ ಕೂಡ ಮುನ್ನಡೆ ಇತ್ತು ಈ ಡೌಟ್ ಹೌದು ಏನ ಮುಂದಿನ ಕ್ಷೇತ್ರ ಬಂಟ್ವಾಳ ರಾಮನಾಥ್ ರೈ ಅವರು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲುವನ್ನು ದಾಖಲಿಸ್ತಾರೆ ಆದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿಜೆಪಿಯಿಂದ ರಾಜೇಶ್ ನಾಯಕ್ ಅವರು ಗೆಲುವನ್ನು ದಾಖಲಿಸ್ತಾರೆ ಹೀಗಾಗಿ ಈ ಬಾರಿ ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದ್ರೆ ರಾಜೇಶ್ ನಾಯಕ್ ವರ್ಸಸ್ ರಾಮನಾಥ್ ರೈ ಏನಾಗ್ಬಹುದು ಇಲ್ಲಿ ಇಲ್ಲಿ ಬಿಜೆಪಿ ಹೌದು ರಾಜೇಶ್ ನಾಯ್ಕ್ ನೆಪ ಮಾತ್ರ ಹೌದು ಅಷ್ಟೇ ಅಲ್ಲಿ ಬಿಜೆಪಿ ರಮಣ ರೈ ರಮಣ ರೈ ಮತ್ತೊಮ್ಮೆ ಹೋಗ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದಾರೆ ಅವ್ರೇನು ಇಲ್ಲ ಅಂತ ಏನಿಲ್ಲ ಟ್ರೈ ಮಾಡ್ತಾ ಇದಾರೆ ಬಟ್ ಏನು ಅಂದ್ರೆ ಬಿಜೆಪಿ ಅನ್ನೋ ಸಂಘಟನಾ ಶಕ್ತಿ ಇದೆಯಲ್ಲ ಅದ್ರ ಮುಂದೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದು ದೊಡ್ಡ ಮಟ್ಟಕ್ಕೆ ಬಿಜೆಪಿಗೆ ಎಗನೆಸ್ಟ್ ಆಗುವಂತ ವೇವ್ ಬರಬೇಕು ಹೌದು ಬಿಜೆಪಿಯವರು ಇಲ್ಲಿ ಅವರ ಬೇರೆ ಬೇರೆ ವಿಡಿಯೋ ನೋಡಿ ಹೌದು ಬಟ್ ಅಲ್ಲಿ ಕೋಮು ಆಧಾರಿತ ರಾಜಕಾರಣ ಒಂದಷ್ಟು ಎಜುಕೇಟೆಡ್ ಏನೇನು ಚೇಂಜಸ್ ಆಗುತ್ತೆ ಒಂದು ಕೋಮು ಆಧಾರಿತ ರಾಜಕಾರಣ ಮತ್ತೊಂದು ಒಂದಷ್ಟು ಇವ್ರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಬಿಜೆಪಿಗೆ ನೆಗೆಟಿವ್ ಇದ್ರೆ ಅದಿದಾಗತ್ತೆ ಬಟ್ ಮೋದಿ ಜೊತೆಗೆ ಬಿಜೆಪಿ ಮತ್ತೆ ಸಂಘ ಪರಿವಾರ ಬಿಜೆಪಿ ಒಂದಷ್ಟು ನೆಲೆ ಕಂಡುಕೊಟ್ಟಿದೆ ಅಲ್ಲಿ ಬಂಟ್ವಾಳದಲ್ಲಿ ಸದ್ಯಕ್ಕೆ ಕಳೆದ ತಿಂಗಳು ಕೂಡ ಬಿಜೆಪಿ ಮುನ್ನಡೆಯಿತು ಈ ತಿಂಗಳು ಸಹ ಬಿಜೆಪಿ ಬಟ್ ಇಲ್ಲಿ ಟ್ರೆಂಡ್ ನೋಡಿ ನಿಮ್ಗೆ ಬೆಳ್ತಂಗಡಿ ಮುಂದುವರಿಬಹುದು ಕ್ಲಿಯರ್ ಕಟ್ ಆಗಿ ಹರೀಶ್ ಪೂಜಾ ರಿಸಲ್ಟ್ ಆಗಬಹುದು ಬಿದ್ರೆ ವ್ಯತ್ಯಾಸ ಆಗಬಹುದು ಮಂಗ್ಳೂರ್ ನಾರ್ತ್ ಮಂಗ್ಳೂರ್ ಸೌತ್ ಮತ್ತೆ ಅಲ್ಲಿ ಬಿಜೆಪಿಗೆ ಅನುಕೂಲ ಆಗುತ್ತೆ ಬಟ್ ಕಾದರ್ ದೋಷ ಕ್ಲಿಯರ್ ಕಟ್ ರಿಸಲ್ಟ್ ಇದಾಗಬಹುದು ಇಲ್ಲೂ ಅಷ್ಟೇ ಇಲ್ಲಿ ವ್ಯತ್ಯಾಸ ಆಗ್ಬಹುದು ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ರಮ್ ಹತ್ರ ಈ ಆತರ ಚೇಂಜಸ್ ಆಗ್ಬಹುದು ಬಟ್ ಇಲ್ಲಿ ಸದ್ಯಕ್ಕೆ ಅಕ್ಟೋಬರ್ ಕೂಡ ಬಿಜೆಪಿ ಮುರುಣ ಇತ್ತು ನವೆಂಬರ್ ಕೂಡ ಬಿಜೆಪಿ ಬಂಟ್ವಾಳದಲ್ಲಿ ಬಂಟ್ವಾಳದಲ್ಲಿ ಮುಂದಿನ ಕ್ಷೇತ್ರ ಪುತ್ತೂರು ಮಲ್ಲಿಕಾ ಪ್ರಸಾದ್ ಅವರು ಬಿಜೆಪಿಯಿಂದ ಗೆಲುವು ದಾಖಲಿಸ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಅನಂತರದಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸುತ್ತೆ ಶೆಟ್ಟಿ ಅವರು ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಲ್ಲಿ ಸಂಜೀವ್ ಮಠಂದೂರ್ ಅವರು ಬಿಜೆಪಿಯಿಂದ ಗೆಲುವು ದಾಖಲಿಸ್ತಾರೆ ಹೀಗಾಗಿ ಸಂಜೀವ್ ಮಠಂದೂರು ಈ ಬಾರಿ ಟಿಕೆಟ್ ಆಕಾಂಕ್ಷಿ ಅವರ ಹೆಸರು ಕೇಳಿ ಇದ್ದಾರೆ ಜೊತೆಗೆ ಅಶೋಕ್ ರೈ ಹೆಸರು ಕೂಡ ಅಂದ್ರೆ ಡಿ ವಿ ಸದಾನಂದ ಗೌಡ ಅವರ ಹ್ಯಾಂಡ್ ಅಂತ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಶಕುಂತಲಾ ಶೆಟ್ಟಿ ಏನಾಗಬಹುದು ಈ ಬಾರಿ ಇಲ್ಲಿ ಇಲ್ಲಿ ಡಿ ವಿ ಸದಾನಂದ ಗೌಡ ಅಂಡ್ ಡಿ ವಿ ಸದಾನಂದ ಗೌಡ್ರನ್ನ ಬೆಂಗಳೂರಿಂದ ಆಚೆ ಕಳಿಸ್ತಾರೆ ಪಾರ್ಟಿ ಇಂಪಾರ್ಟೆಂಟ್ ಹೌದು ಪಕ್ಷ ಮುಖ್ಯ ಸಂಘ ಪರಿವಾರ ಮುಖ್ಯ ಸಂಜೀವ್ ಮಠದ ಟಿಕೆಟ್ ಆಚೆ ವ್ಯತ್ಯಾಸ ಆಗ್ಬೋದು ಅದು ಸೆಕೆಂಡ್ರಿ ಅದು ಆದ್ರೆ ಸದಾನಂದ ಗೌಡ ಬಂದ್ ಯಾರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರೆ ಭ್ರಮೆ ಇಲ್ಲ ನಾನೇ ಬಂದ ನಿಲ್ತೀನಿ ಅಂತ ಹೇಳಿದ್ರೆ ಟಿಕೆಟ್ ಕೊಡಲ್ಲ ಸದಾನಂದ ಗೌಡರಿಗೆ ಹೌದು ಸದಾನಂದ ಗೌಡ್ರು ನಾಳೆ ನಾನು ಪುತ್ತೂರಿಂದ ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಸ್ಪರ್ಧೆ ಮಾಡಿ ಬಿಜೆಪಿ ಬಿಜೆಪಿ ಕರಾವಳಿ ಭಾಗದಲ್ಲಿ ಇದೆಯಲ್ಲ ಶಿಸ್ತ ಅಷ್ಟೇ ಸಾಮಾನ್ಯ ಕಾರ್ಯಕರ್ತನ ಕರ್ಕೊಂಡು ಹೋಗ್ಬಿಟ್ಟು ನಾಳೆ ಎಂ ಎಲ್ ಎ ಮಾಡ್ತಾರೆ ಬೇಕಾರಲ್ಲಿ ಹರೀಶ್ ಪೂಂಜಾ ಭರತ್ ಶೆಟ್ರು ಇವರೆಲ್ಲ ಹೆಂಗ್ ಎಂ ಎಲ್ ಹೌದು ಸಂಘ ಪರಿವಾರ ಹೆಂಗೆ ಅಷ್ಟೇ ಇಲ್ಲೇನ ಅಶೋ ಇಲ್ಲ ಅಶೋ ಹೌದು ಸಂಘಕ್ಕೆ ಆಗಿದೆ ಸಾಕು ಯಾವುದೇ ನಾಯಕರಿಗೆ ನಿಶ್ನಾಗ ಅವಶ್ಯಕತೆ ಇಲ್ಲ ಇಲ್ಲಿ ಸೊ ಅದೊಂದು ಬಟ್ ಇಲ್ಲಿ ಪುತ್ತೂರಲ್ಲಿ ಶಕುಂತಲಾ ಶೆಟ್ಟಿ ಅವರು ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದವರು ಹಿಂದೆ ಹೌದು ಉರಿ ಮಜ್ಲೂರು ರಾಮ್ ಭಟ್ ಅವರು ಶಿಶೆ ಇವೆಲ್ಲ ಬೇರೆ ಬೇರೆ ಕಾರಣಕ್ಕ ಬಿಜೆಪಿ ದೂರ ಹೋದ್ರು ಕಾಂಗ್ರೆಸ್ ಅಲ್ಲಿ ಗೆದ್ದ್ ಅವರು ಶಕುಂತಲಾ ಶೆಟ್ಟಿ ಅವರು ಮತ್ತೆ ಕೇಳ್ತಾರ ಹತ್ತೊಂಬತ್ತು ಸಾವಿರ ಲೈಡಲ್ ಸೋತಿದ್ದಾರೆ ಅವರು ಸಂಜೀವ್ ಭಟ್ ಅವರು ಹತ್ತೊಂಬತ್ತು ಸಾವಿರ ಲೀಡಲ್ ಗೆದ್ದಿದ್ದಾರೆ ಬಟ್ ಇಲ್ಲೇನು ಅಂತಂದ್ರೆ ಈ ಕ್ಷೇತ್ರ ಸ್ವಲ್ಪ ಲಿಟಲ್ ಬಿಟ್ ಕಾಂಗ್ರೆಸ್ ಗೆ ಪೂರಕವಾಗಿದೆ ಪುತ್ತೂರು ಹುಂ ಹುಂ ಕಾಂಗ್ರೆಸ್ ಗೆ ಪೂರಕವಾಗ ಕಳೆದ ತಿಂಗಳು ಅದೇ ಸರ್ವೇಲಿತ್ತು ಈ ತಿಂಗಳು ಇದೆ ಹೌದು ನೋಡಬೇಕು ಬಟ್ ಕಾಂಗ್ರೆಸ್ ಈ ಕ್ಷಣಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪುತ್ತೂರಲ್ಲಿ ಖಂಡಿತ ಕರ್ನಾಟಕ ಟಿವಿ ನವೆಂಬರ್ ತಿಂಗಳ ಮೆಗಾ ಸರ್ವೇಲಿ ಇನ್ನ ಕೊನೆ ಕ್ಷೇತ್ರ ದಕ್ಷಿಣ ಕನ್ನಡದಲ್ಲಿ ಸುಳ್ಯ ಕಳೆದ ಮೂರು ಚುನಾವಣೆಯನ್ನು ತಗೊಂಡ್ರೆ ಬಿಜೆಪಿ ಇಂದ ಅಂಗಾರ ಅವರು ಈ ಬಾರಿ ಕೂಡ ಅವರು ಆದರೆ ಕಾಂಗ್ರೆಸ್ ಇಂದ ರಘು ಏನಿದು ರಘು ಯಾರು ಏನು ನಡೀತಾ ಇಲ್ಲಿ ಅವರು ಬಹಳ ಚುನಾವಗಳಲ್ಲಿ ಅವರದ ಸೊಲ್ತ ಬರ್ತಾ ಇದಾರೆ ಎರಡನೇ ವಿಚಾರ ಅಂಗಾರ ಎರಡ್ ಸಾವಿರದ ಹದಿಮೂರಲ್ಲಿ ಎಲ್ಲಾ ಬಿಜೆಪಿ ಬಿಜೆಪಿಯವರು ಗೆದ್ದಿದ್ದು ಬಿಜೆಪಿ ಒಂದೇ ಸುಳ್ಯದಲ್ಲಿ ಮಾತ್ರ ಹೌದು ಮೀಸಲು ಕ್ಷೇತ್ರ ಹೋಗ್ತಾ ಇದೆ ಸಂಘ ಪರಿವಾರದ ಅಷ್ಟೇ ಅಂಗಾರ ನೆಪ ಮಾತ್ರ ಅಲ್ಲಿ ಸಂಘ ಪರಿವಾರ ಪಾರ್ಟಿ ಬಹಳ ಇಂಪಾರ್ಟೆಂಟ್ ಸುಳ್ಯದಲ್ಲಿ ಆತರ ಹೋಗ್ತಾ ಇದೆ ಅಂಗಾರ ಮತ್ತೆ ಕನೆಕ್ಟ್ ಆಗಬಹುದು ಆಗದಿರಲೂ ಗುಜರಾತ್ ಸಚಿವ ಮಾಡಾಯ್ತಲ್ಲ ಸಚಿವರು ಮಾಡಿದ್ದಾರೆ ಮುಗಿದ ತಕ್ಷಣ ಇನ್ನೊಬ್ಬ ಯಾರು ಅದೇ ದಲಿತ ಸಮುದಾಯದ ಇನ್ನೊಂದು ಫೇಸ್ ಅಂಗ್ಸ್ಟರ್ ಅಂತ ಕೂರಿಸಬಹುದು ಇದಾದರೂ ಆಗಬಹುದು ಬಟ್ ಅದು ಬಿಜೆಪಿ ಇಪ್ಪತ್ತ ಗೆದ್ದಿರು ಕಳೆದ ಬಾರಿ ಡಾಕ್ಟರ್ ರಘು ಆಪೋಸಿಟ್ ಸೊ ಅದು ಮತ್ತೆ ಹಾಗೆ ದಟ್ಟವಾಗಿದೆ ಬಿಜೆಪಿ ತೆಕ್ಕೆ ಎಲ್ಲೇ ಸುಳ್ಯ ಕ್ಷೇತ್ರ ಮುಂದುವರಿಯುವ ಸದ್ಯತೆ ಇದೆ ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ನವೆಂಬರ್ ಮೆಗಾ ಸರ್ವೆ ಪ್ರಕಾರ ಅಕ್ಟೋಬರ್ ಐದು ಬಿಜೆಪಿ ಮೂರು ಕಾಂಗ್ರೆಸ್ ಇತ್ತು ನವೆಂಬರ್ ವೇಳೆಗೆ ಆರು ಬಿಜೆಪಿ ಎರಡು ಕಾಂಗ್ರೆಸ್ ಇದಾಗಿದೆ ಆರಲ್ಲಿ ಬಿಜೆಪಿ ನೋಡಿದ ಎರಡರಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಬೆಳ್ತಂಗಡಿ ಮೂಡಬಿದ್ರೆ ಮಂಗಳೂರು ನಾರ್ತ್ ಮಂಗಳೂರು ಸೌತ್ ಬಂಟ್ವಾಳ ಹಾಗೆ ಜೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಮಂಗಳೂರು ಅದೇ ಖಾದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಇದು ಟ್ರೆಂಡ್ ಅಷ್ಟೇ ಈ ಕ್ಷಣಕ್ಕೆ ಈ ಆದ್ರೆ ಇದರಲ್ಲಿ ಖಾದರ್ ರಿಸಲ್ಟ್ ಹಾಗೆ ಮುಂದುವರಿಬಹುದು ಯಾವುದೇ ರೀತಿ ಚೇಂಜಸ್ ಕಾಣಲ್ಲ ಸುಳ್ಯದಲ್ಲಿ ಬಿಜೆಪಿಗೆ ಗೆಲುವು ಹಾಗೆ ಮುಂದುವರಿಬಹುದು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮತ್ತೆ ಬೆಳ್ತಂಗಡಿ ಇಲ್ಲ ಆಗ್ಬಹುದು ಚೇಂಜಸ್ ಆದ್ರೆ ಅಲ್ಲಿ ಮೂಡುಬಿದ್ರೆಯಲ್ಲಿ ಬಂಟ್ವಾಳದಲ್ಲಿ ಪುತ್ತೂರಲ್ಲಿ ರಿಸಲ್ಟ್ ವ್ಯತ್ಯಾಸ ಆಗ್ಬಹುದು ಅದು ಕಡೆಗಳ ಆಟ ಇದ್ದೇ ಇರುತ್ತೆ ಬಟ್ ಕ್ಲಿಯರ್ ಕಟ್ ಸುಳ್ಯ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ರಿಸಲ್ಟ್ ಆಗುತ್ತೆ ಹೆಚ್ಚು ಕಮ್ಮಿ ಖಾದರ್ ಗೆದ್ದೆ ಗೆಲ್ತಾರೆ ಬೆಳ್ತಂಗಡಿ ಹರೀಶ್ ಪುಂಜಾಗ ಆಗುತ್ತೆ ಮಂಗಳೂರು ನಾರ್ತ್ ಭರತ್ ಶೆಟ್ಟಿ ಮಂಗಳೂರು ಸೌತ್ ವೇದಿವಾಸ ಕಾಮತ್ ಇವರು ಮತ್ತೊಮ್ಮೆ ವಿಧಾನಸೌಧದ ಮೆಟ್ಲಂತದ್ ಯಾವುದೇ ರೀತಿಯ ಡೌಟ್ ಇಲ್ಲ ನೆಕ್ಸ್ಟ್ ಚುನಾವಣೆಯಲ್ಲಿ ಅಂತ ಹೇಳ್ಬೋದು ಇದು ಕರ್ನಾಟಕ ಟಿವಿ ನವೆಂಬರ್ ಮೆಗಾ ಸರ್ವೆ ಪ್ರಕಾರ ಆರರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡ ಇದೆ ಅದು ಡಿಸೆಂಬರ್ಗೆ ಜನವರಿಗೆ ಫೆಬ್ರವರಿಗೆ ತಿಂಗಳಿಗೆ ಇರತಕ್ಕಂಥ ಟ್ರೆಂಡ್ ನಾವು ನಿಮ್ಗೆ ಕೊಡ್ತೀವಿ ಆ ಬದಲಾವಣೆಗಳು ಹಾಕ್ತಿರುತ್ತೆ